ಕುಮಾರ್ ಅಂತ. ವೆಲ್ಕಮ್ ಸ್ವೀಟ್ಸ್ ಕಂಪ್ನಿಯಿಂದ ಆಗಮಿಸಿದ್ದೀನಿ. ನೀವು ಭೀಷ್ಮ ತೇಳಿಯನ್ನ ಬೆಳೆದಿರಂತ ನೋಡಕ್ಕೆ ಬಂದಿದ್ದೆ. ನೀವು ಭೀಷ್ಮ ಹಾಕಿರುವಾಗ ಆಲ್ರೆಡಿ ಅವ್ನು ಕಟಾವ್ ಕಟ್ ಕೊಯ್ದಿದ್ದೀರ, ಕೊಯ್ಲು ಕುಂಬಳಕಾಯಿನ ಇದು ಮಾಡಿದಿರ, ಅದು ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೆಂಗೆ ಹೇಳ್ಕೊಡಿ ಸರ್, ನಿಮ್ಮ ಹೆಸರು ಪರಿಚಯ ಮುಖಾಂತರ? ನಿಮ್ಮ ಹೆಸರು ಇಂದ್ರ ಕುಮಾರು, ನಮ್ಮೂರು ದೊಡ್ಡಕಡ್ತೂರು. ಹಾಂ, ತಾಲೂಕು? ತಾಲೂಕು ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ. ಹಾಂ, ನಾವು ಒಂದು 3-4 ವರ್ಷದಿಂದ ಭೀಷ್ಮ ಆಗ್ತಾ ಇದ್ವಿ. ಹಾಂ ಸರ್, ಈ ಸರಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಅದು ಇದಾಗಲಿ ಯೂನಿಫಾರ್ಮ್ ಆಗಲಿ ಸೈಜ್ ಆಗಲಿ ಕಲರು ಶೇಪು ಎಲ್ಲ ತುಂಬ ಚೆನ್ನಾಗಿದೆ. ಹಾಂ, ನಾವು ರಿಲಯನ್ಸು, ಮೋರು, ಬಿಗ್ ಬ್ಯಾಸ್ಕೆಟು ಇವಾಗ ಇವಾಗ ಯಾವ್ದು ಹಾಕ್ತಿದ್ರು? ಇವಾಗ ಈಗ ಬಿಗ್ ಬ್ಯಾಸ್ಕೆಟ್ ಹಾಕ್ತಾ ಇದ್ದೀವಿ ಮಾಲೂರಲ್ಲಿ. ಏನು ರೇಟ್ ಹೋಗ್ತಿದೆ? ಒಂದು ಒಂದು ಪೀಸು 45-50, ಕೆಜಿ 17-18 ಹೋಗ್ತಾ ಇದೆ. ಮತ್ತು ಈ ಕಡೆ ಸುತ್ತಮುತ್ತ ರೇಟ್ಲಿಗೆ ನೀವೇನಕ್ಕೆ ಬೇನಾಗಿ ಬೇಯಿಸ್ತೀರ? ಚೆನ್ನಾಗಿದೆ, ಎಲ್ಲರೂ ಉಣ್ಬೋದು ಅಂತ. ಕುಂಬಳ ಬೀಜ ಅದು ಅದಂತೂ ವೆಲ್ಕಮ್ ಸಿಡ್ಸಿದ ಭೀಷ್ಮದು. ಲೇಬರ್ಸ್ ಕಮ್ಮಿ. ಹಾಂ, ಕೆಮಿಕಲ್ಸ್ ಕಡಿಮೆ. ಹಾಂ, ಆರಾಮಾಗಿ ರೈತರೆಲ್ಲ ಬೆಳಿಬೋದು, ಬೆಳೆ ಅನುಕೂಲ ಇದೆ. ಈಗ ಲೇಬರ್ಸ್ ಪ್ರಾಬ್ಲಮ್ ತುಂಬ ಇದೆ. ಈ ಭೀಷ್ಮ ಕುಂಬಳಕಾಯಿ ಬೆಳ್ಕೊಂಡ್ರೆ ಅನುಕೂಲ ಇದೆ ರೈತರಿಗೆಲ್ಲ, ಅನುಕೂಲ ಅನುಕೂಲ ಇದೆ. ಲೇಬರ್ಸೇ ಬೇಕಿಲ್ಲ. ಓಕೆ ಓಕೆ. ಔಷಧಿ ಕೆಮಿಕಲ್ಸ್ ಇವಾಗ ಯೂಸ್ ಮಾಡಿ ನೆಲಗಳೆಲ್ಲ ಇದಾಗ್ಬಿಟ್ಟಿದೆ. ಅದರಲ್ಲಿ ಈ ಥರ ಬೆಳೆ ಬೆಳ್ಕೊಂಡ್ರೆ ಅನುಕೂಲ ಇದೆ, ಎಲ್ಲ ರಿಕವರ್ ಆಗುತ್ತೆ, ಇರುತ್ತೆಲ್ಲ ಬೆಳಿಬೋದು. ಸರ್, ನಿಮ್ಮ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.